ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಲರ್ಟ್ 24x7ಗೆ ಸ್ವಾಗತ. ದೇಶಾದ್ಯಂತ ಹಲವು ರೋಗಗಳು ಮನೆ ಮಾತಾಗ್ತಿವೆ, ಅದರ ಭೀತಿನೂ ಜೋರಾಗ್ತಿದೆ. ಡೆಂಗ್ಯೂ, H1N1 ಹಲವು ಕಾಯಿಲೆಗಳಿಗೆ ಸ್ಪಷ್ಟವಾದ ಔಷಧಿನೂ ಪತ್ತೆಯಾಗ್ತಿಲ್ಲ. ಅದರ ಬೆನ್ನಲ್ಲೇ ಈಗ ನಿಫಾ ವೈರಸ್ ಕೆಲವು ಕಡೆ ಆಗಮನವಾಗ್ತಿದೆ. ಇದಕ್ಕೆ ಸೂಕ್ತವಾದ ಔಷಧಿ ಪತ್ತೆಯಾಗದಿದ್ದಲ್ಲಿ ಅಪಾಯ ಖಂಡಿತಾನೇ ಅಂತ ಹೇಳಬಹುದು. ಇದರ ಬಗ್ಗೆ ಒಂದಿಷ್ಟು ವೈದ್ಯರಿಂದ ಮಾಹಿತಿಯನ್ನ ಪಡೆಯೋಣ. ನಿಫಾ ವೈರಸ್ ಯೂಶುವಲಿ ಇದು ಬ್ಯಾಟ್, ಫ್ರೂಟ್ ಬ್ಯಾಟ್ ಅಥವಾ ಪಿಕ್ಸ್ ಇಂದ ಟ್ರಾನ್ಸ್ಮಿಟ್ ಆಗುತ್ತೆ. ಯೂಶುವಲಿ ಇದು ನಾವು ಫ್ರೂಟ್ಸ್, ಡೇಟ್ಸ್, ಅದು ಅನ್ವಾಶ್ ಡೇಟ್ಸ್, ಇದು ಬ್ಯಾಟ್ಸ್ ಇರುತ್ತೆ ಅಲ್ಲ, ಫ್ರೂಟ್ ಬ್ಯಾಟ್ಸ್, ಅದು ಎಕ್ಸ್ಕ್ರೀಟ, ಸಲೈವ, ಸೆಕ್ರೀಷನ್ಸ್, ಅದರಲ್ಲಿ ಫ್ರೂಟ್ಸ್ ಮೇಲೆ ಆಗ್ಬಿಟ್ಟಾದ್ಮೇಲೆ ಅದು ವಾಶ್ ಕ್ಲೀನಾಗಿ ವಾಶ್ ಮಾಡಿಲ್ಲಂದರೆ ಇದು ವೈರಸ್ ಟ್ರಾನ್ಸ್ಮಿಟ್ ಆಗುತ್ತೆ. ಮತ್ತು ಇದು ಕ್ಲಾಸಿಕಲಿ ಇದು ಪಿಕ್ ಫಾರ್ಮಿಂಗ್ನಲ್ಲಿ ನೋಡಿದ್ವಿ ನಾವು. ಪಿಕ್ ಫಾರ್ಮಿಂಗ್ಸ್ನಲ್ಲಿ ಪಿಕ್ಸ್ಗೆ ಇದು ಬಾರ್ಕಿಂಗ್ ಪಿಕ್ ಸಿಂಡ್ರೋಮ್ ಕೂಡ ಹೇಳ್ತೀವಿ ನಾವು, ಈ ಸೇಮ್ ನಿಪಾ ವೈರಸ್ ಇನ್ ಪಿಕ್ಸ್ನಲ್ಲಿ, ಹಂದಿನಲ್ಲಿ ಅದು ಸೆಕ್ರೀಷನ್ಸ್ ಇರುತ್ತೆ ಅಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ಪಿಕ್ ಜೊತೆ, ಹಂದಿ ಜೊತೆ, ಯೂಶುವಲಿ ಪಿಕ್ ಫಾರ್ಮ್ಸ್ನಲ್ಲಿ ಕಾಮನ್. ಇನ್ ಹ್ಯೂಮನ್ಸ್ ನಮ್ಮ ಮನುಷ್ಯನಲ್ಲಿ ಇದು ಕ್ಲೀನಾಗಿ ಸ್ವಲ್ಪ ರೆಸ್ಪಿರಿಟರಿ ಇನ್ಫೆಕ್ಷನ್ ಥರ ಇನಿಷಿಯಲಿ ಕಾಣಿಸ್ತದೆ, ಸ್ವಲ್ಪ ಕೆಮ್ಮು ಬರೋದು, ಕಫ ಬರೋದು, ಸ್ಲೋಲಿ ಕಾಂಪ್ಲಿಕೇಟ್ ಆದಾಗ ಮೆದುಳಿಗೆ ಬ್ರೈನ್ ಎನ್ಕೆಫಲೈಟಿಸ್ ಅದು ಆಗುತ್ತೆ, ಆವಾಗ ಪ್ರಜ್ಞೆ ತಪ್ಪುವುದು, ಫಿಟ್ಸ್ ಬರೋದು, ಜ್ಞಾನ ಹೋಗೋದು, ಅದೆಲ್ಲ ತೊಂದರೆ ಆಗುತ್ತೆ. ನಿಧಾನವಾಗಿ ಇದು ಕಂಟ್ರೋಲ್ ಆಗಿಲ್ಲ ಅಂದರೆ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ವೆಂಟಿಲೇಟರ್ನಲ್ಲಿ ಹಾಕೋದು ಅವಶ್ಯಕತೆ ಕೂಡ ಬರುತ್ತೆ. ಮತ್ತು ಈ ವೈರಸ್ಗೆ ಲೈಕ್ ಎನಿ ಅದರ್ ವೈರಸ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರಲ್ಲ, ಬಟ್ ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಆಕ್ಸಿಜನ್ ಕೊಡುವುದು ಮತ್ತು ಫ್ಲೂಯಿಡ್ ಮ್ಯಾನೇಜ್ಮೆಂಟ್, ಬಿ ಪಿಗೆ ಕಾರ್ಡಿಯಾಕ್ ಸಪೋರ್ಟಿವ್ ಐನೋಟ್ರೋಪಿಕ್ ಡ್ರಗ್ಸ್ ಕೊಡೋದು ಬೇಕಾಗತ್ತೆ. ವ್ಯಾಕ್ಸಿನೇಷನ್ ಇನ್ ಆ್ಯನಿಮಲ್ಸ್ಗೆ ಕೊಡಬೇಕಾಗತ್ತೆ. ಅದು ಮತ್ತು ಪ್ರಿಕಾಷನ್ಸ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಪ್ರಿಕಾಷನ್ಸ್ ವೆರಿ ಇಂಪಾರ್ಟೆಂಟ್. ಪ್ರಿಕಾಷನ್ ಏನೇನಂದರೆ, ಸೊ ಹ್ಯಾಂಡ್ ವಾಶ್ ಮಾಡುವಾಗ ಪರ್ಫೆಕ್ಟ್ಲಿ ಹ್ಯಾಂಡ್ ವಾಶ್ ಮಾಡೋದು, ಕೆಮ್ಮುದು ಸ್ವಲ್ಪ ಹ್ಯಾಂಡ್ ಕರ್ಚಿಫ್ ಇಡುವುದು, ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡಬೇಕು ಡೈರೆಕ್ಟ್ ಎಕ್ಸ್ಪೋಜರ್ ಫ್ರಮ್ ಪೇಷಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. Press the subscribe button to get subscribed and hit the bell icon to get notified every time we upload a new video.